ವೆಲ್ಕಮ್ ಬ್ಯಾಕ್ ಟು ನ್ಯೂಸ್. ಶಿವಮೊಗ್ಗದಲ್ಲಿ ಟಿವಿ 5 ಕ್ಯಾಮರಾಮನ್ ಮೇಲೆ ದಾವಣಗೆರೆ ಎಸ್ಪಿ ದುಂಡಾ ವರ್ತನೆ ಪ್ರದರ್ಶಿಸಿರೋದನ್ನ ಕೆಪಿಸಿಸಿ ಅಧ್ಯಕ್ಷ ಡಾಕ್ಟರ್ ಜಿ ಪರಮೇಶ್ವರ್ ಖಂಡಿಸಿದ್ದಾರೆ. ಕೊರಟಗೆರೆಯಲ್ಲಿ ಮಾತನಾಡಿದಂಥ ಅವರು, ಮಾಧ್ಯಮ ರಂಗ ನಮಗಾಗಿ ಇದೆ, ನಮ್ಮ ಒಳಿತು ಕೆಡಕನ್ನು ತಿಳಿಸುವ ರಂಗವೇ ಮಾಧ್ಯಮ ರಂಗ, ಅದನ್ನು ಹತ್ತಿಕ್ಕುವ ಕೆಲಸ ಯಾರೇ ಮಾಡಿದರೂ ಅದು ತಪ್ಪು. ಹಾಗಂತ ಪತ್ರಿಕಾ ರಂಗದಲ್ಲಿ ಇರುವವರೆಲ್ಲ ಒಳ್ಳೆಯವರು ಅಂತ ಹೇಳೋಕ್ಕಾಗಲ್ಲ, ಅಲ್ಲೂ ಇಲ್ಲೂ ಒಬ್ಬರು ಕೆಟ್ಟವರು ಇರ್ತಾರೆ, ಅಂಥವರನ್ನ ಕರೆದು ಬುದ್ಧಿ ಹೇಳಬೇಕು. ಆದರೆ ಪೊಲೀಸರು ಈ ರೀತಿ ದೌರ್ಜನ್ಯ ಮಾಡಿರುವುದು ಸರಿಯಲ್ಲ ಎಂದರು. ಮಾಧ್ಯಮದ ರಕ್ಷಣೆ ನೀಡುವುದು ಪೊಲೀಸರ ಕರ್ತವ್ಯ, ಇನ್ನು ಈ ಪ್ರಕರಣವನ್ನು ಸರ್ಕಾರ ಗಮನಿಸಬೇಕು ಅಂತ ಹೇಳಿದರು. ತಪ್ಪಿತಸ್ಥರು ಯಾರೇ ಆಗಿದ್ರೂ ಅಧಿಕಾರಿಯ ವಿರುದ್ಧ ಪೊಲೀಸರು ಕ್ರಮವನ್ನು ಕೈಗೊಳ್ತಾರೆ ಅಂತಲೂ ಹೇಳಿದ್ದಾರೆ. ಪತ್ರಿಕಾ ರಂಗ ಅಂದರೆ ಮಾಧ್ಯಮ ರಂಗ ಏನಿದೆಯಲ್ಲ, ಅದು ನಮಗಾಗಿ ಇರ್ತಕ್ಕಂಥದ್ದು. ನಮ್ಮ ಒಳ್ಳಿತನ್ನು, ನಮ್ಮ ನ್ಯೂನತೆಗಳನ್ನು ಜನಸಮುದಾಯಕ್ಕೆ ತಿಳಿಸಿ ಅದರಿಂದ ಅದು ಸರಿಯಾಗೋ ರೀತಿಯಲ್ಲಿ ಆಗಬೇಕು ಅನ್ನೋ ಉದ್ದೇಶಕ್ಕಾಗಿ ಪತ್ರಿಕಾ ರಂಗ ಮತ್ತು ಮಾಧ್ಯಮದ ರಂಗ ಇರ್ತಕ್ಕಂಥದ್ದು. ಅದನ್ನು ಹತ್ತಿಕ್ಕುವಂಥ ಪ್ರಯತ್ನ ಯಾರೇ ಮಾಡಿದರೂ ಅದು ತಪ್ಪು, ಸರಿಯಿಲ್ಲ. ಹಂಗಂತೇಳಿ ನಾನು ಎಲ್ಲವನ್ನು ಕೂಡ 100 ಮಾರ್ಕ್ಸನ್ನು ಕೂಡ ಮಾಧ್ಯಮ ರಂಗದವರಿಗೆ ಕೊಡೋದಿಲ್ಲ. ಅದರಲ್ಲಿ ಒಬ್ಬರು ಇಬ್ಬರು ಇರ್ತಾರೆ, ಅಂಥವರನ್ನು ಗುರುತು ಹಚ್ಚಿ ಒಂದು ವೇಳೆ ಅವರಿಗೆ ಬುದ್ಧಿ ಹೇಳ್ಬೋದೇ ಬಿಟ್ಟರೆ ಏನು ಪೊಲೀಸ್ನವರು ಶಿವಮೊಗ್ಗದಲ್ಲಿ ಈ ರೀತಿ ಮಾಡಿದ್ದಾರೆ ಅನ್ನೋದು ಖಂಡಿತವಾಗಿ ಅದು ಸರಿ ಕಾಣಿಸೋಲ್ಲ. ಸರ್ಕಾರ ಅದನ್ನು ಗಮನಿಸಬೇಕು. ಅದನ್ನು ಮಾಧ್ಯಮದವರಿಗೆ ಯಾವುದೇ ರೀತಿಯಲ್ಲಿ ತೊಂದರೆ ಆಗದಾಗೆ ನೋಡಿಕೊಳ್ಳೋ ಜವಾಬ್ದಾರಿನೂ ಕೂಡ ಅವ್ರದ್ದೇ. ಯಾರೋ ಒಬ್ಬ ಪೊಲೀಸ್ನವರು ಒಬ್ಬ ವ್ಯಕ್ತಿ ಆ ರೀತಿ ಮಾಡಿದಾಗ ಅವರಿಗೆ ಗುರುತು ಹಚ್ಚಿ ಅವರಿಗೇನು ಕಾನೂನಿನ ಪ್ರಕಾರ ಕ್ರಮ ತಗೊಳ್ಬೇಕು ಅವ್ರ ಇಲಾಖೆಯಲ್ಲಿ, ಅದನ್ನು ತಗೊಳ್ಬೇಕು.